Hello friends, welcome back to ASHA'S creativity. Nanili 0.75 mm crochet tagondidini hage kamal work thread tagondidini. Darana modlu battege lock madkolta idini single crochet inda. Nodi ithara single crochet inda lock aadmele naniga chain sakotini. Nodi one chain eradu. Erad chain aadmele naniga ondu double crochet hakota idini direct aagi battegene. ಫಸ್ಟ್ ಎಲ್ಲಿಗೆ ಲಾಕ್ ಮಾಡಿದ್ರಲ್ಲ ಅದಕ್ಕೆ ಸ್ಟ್ರೇಟಾಗಿ ನೀವು ಇದನ್ನ ಹಾಕೋಬೇಕು. ನೆಕ್ಸ್ಟ್ ಈಗ ಇನ್ನೊಂದ್ಸಲ ಡಬಲ್ ಕ್ರೋಷೆ ಹಾಕೋತಾ ಇದ್ದೀನಿ. ಫಸ್ಟ್ ಎರಡು ಚೈನು ಒಂದು ಡಬಲ್ ಕ್ರೋಷೆ ಅಂತಲೇ ಕನ್ಸಿಡರ್ ಮಾಡಿದರೆ ಇದು ಮೂರನೇ ಡಬಲ್ ಕ್ರೋಷೆ ಆಗಿರುತ್ತೆ. ನಿಮಗೆಲ್ಲ ಡಬಲ್ ಕ್ರೋಷೆ ಗೊತ್ತು ಅಂತ ಅನ್ಕೋತೀನಿ. ಇದಾದಮೇಲೆ ಇನ್ನೂ ಒಂದ್ಸಲ ಹಾಕ್ತಾ ಇದ್ದೀನಿ. ಕೌಂಟ್ ಮಾಡಿದರೆ ಐದನೇದ್ದು ಡಬಲ್ ಕ್ರೋಷೆ ಅಂತ ಹೇಳ್ಬೋದು, ಯಾಕಂದರೆ ಎರಡು ಚೈನು ನಾನು ಡಬಲ್ ಕ್ರೋಷೆ ಅಂತ ಕನ್ಸಿಡರ್ ಮಾಡಿದ್ದೀನಿ. ಈಗ ಐದು ಸಲ ಡಬಲ್ ಕ್ರೋಷೆ ಆದಮೇಲೆ ಈಗ ನಾನು ನಾಲ್ಕು ಸಲ ಚೈನ್ ಹಾಕೋತಾ ಇದ್ದೀನಿ. ಮೂರು ನಾಲ್ಕು, ನಾಲ್ಕು ಸಲ ಚೈನ್ ಆದಮೇಲೆ ಸ್ಟ್ರೇಟಾಗಿ ಇಟ್ಕೊಳ್ಳಿ. ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ಮತ್ತೆ ನೀವು ಡಬಲ್ ಕ್ರೋಷೆ ಹಾಕೋಬೇಕಾಗತ್ತೆ. ಇಲ್ಲೂ ಅಷ್ಟೇ, ಮತ್ತೆ ಒಂದು ಐದು ಸಲ ಡಬಲ್ ಕ್ರೋಷೆ ಹಾಕೋಬೇಕು. ಈ ಸ್ಟೆಪ್ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಐದು ಸಲ ಡಬಲ್ ಕ್ರೋಷೆ ಹಾಕಬೇಕು, ಐದು ಸಲ ಡಬಲ್ ಕ್ರೋಷೆ ಆದಮೇಲೆ ನಾಲ್ಕು ಚೈನ್ ಹಾಕಿ ಮತ್ತೆ ಇದೇ ಫುಲ್ ಸೀರೆ ಕಂಪ್ಲೀಟ್ ಆಗೋವರೆಗೂ ಇದೇ ಸ್ಟೆಪ್ನ ಫಾಲೋ ಮಾಡಿ. ಇದು ಫಸ್ಟ್ ಸ್ಟೆಪ್ಪು, ತುಂಬ ಈಸಿಯಾಗಿದೆ. ನನಗೆ ಹೊಸ ಲಾಗ್ ಚಾನಲ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ, ಆಶಾಶನ್ ಮುಖ ಲಾಗ್ಸ್ ಅಂತ. ನೀವಿನ್ನೂ ಆ ಚಾನಲ್ನ ವಿಸಿಟ್ ಮಾಡಿಲ್ಲ ಅಂದರೆ ಇವತ್ತೇ ನೋಡಿ, ಯಾಕಂದರೆ ಅಲ್ಲೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ. ಸೊ ಆ ಚಾನಲ್ನೂ ಕೂಡ ಈ ಚಾನಲ್ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ನೋಡಿ, ಈಗ ಐದು ಸಲ ಡಬಲ್ ಕ್ರಾಶಿ ಆದಮೇಲೆ ಈಗ ಮತ್ತೆ ನಾನು ನಾಲ್ಕು ಸಲ ಚೈನ್ ಹಾಕೋತಾ ಇದ್ದೀನಿ. ಎರಡು ಚೈನ್ ಆಯಿತು, ಮೂರು ನಾಲ್ಕು, ನಾಲ್ಕು ಚೈನ್ ಆದಮೇಲೆ ಮತ್ತೆ ನೀವು ಐದು ಸಲ ಡಬಲ್ ಕ್ರೋಷೆ ಹಾಕೋಬೇಕು. ಡೈರೆಕ್ಟ್ ಬಟ್ಟೆಗೆ ಹಾಕೋಬೇಕು. ಆಮೇಲೆ ಕರೆಕ್ಟಾಗಿ ಎಲ್ಲದ್ರದ್ದು ಲೆಂತು ಕರೆಕ್ಟಾಗಿ ಲಾಕ್ ಕರೆಕ್ಟ್ ಸ್ಟ್ರೈಟಾಗಿ ಬರಬೇಕು, ಇಲ್ಲ ಅಂತಂದರೆ ಡಿಸೈನ್ ಚೆನ್ನಾಗಿ ಕಾಣಿಸಲ್ಲ. ಸೀರೆಗಾದರೆ ನಿಮ್ಗೆ ಇನ್ನೂ ಸ್ವಲ್ಪ ಈಸಿನೇ ಆಗುತ್ತೆ, ಯಾಕಂದರೆ ಜಿಗ್ಜಾಗ್ ಮಾಡಿರ್ತಾರಲ್ಲ, ಆವಾಗ ಆ ಲೆಂತ್ ಕರೆಕ್ಟಾಗೇ ಬರುತ್ತೆ. ನಾನು ಇಲ್ಲಿ ಬಟ್ಟೆಯಲ್ಲಿ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ. ನೋಡಿ, ನಾನು ಇಷ್ಟೇ ಹಾಕೊಂಡು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಇನ್ನೊಂದು ಕಲರ್ ದಾರ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ತುದಿಗೆ ನಾಟ್ ಹಾಕ್ಕೊಂಡು ಡೈರೆಕ್ಟಾಗಿ ಈ ಥರ ಫಸ್ಟ್ ಒಂದು ಚೈನ್ಸ್ ಏನು ಹಾಕಿದ್ರಲ್ಲ ಅಲ್ಲಿಗೆ ಲಾಕ್ ಮಾಡಿಕೊಂಡೆ. ಲಾಕ್ ಮಾಡ್ಕೊಳ್ಳೋದಾದಮೇಲೆ ಎಲ್ಲ ಡಬಲ್ ಕ್ರೋಷೆ ಮೇಲೂ ಸಿಂಗಲ್ ಕ್ರೋಷೆಸ್ ಹಾಕ್ತಾ ಹೋಗಿ. ನೀವು ಬೇಕಿದ್ರೆ ಚೈನ್ಸ್ ಹಾಕಿ ಡೈರೆಕ್ಟಾಗಿ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೋದು, ಬಟ್ ನಾನು ಇಲ್ಲಿ ಸಿಂಗಲ್ ಕ್ರೋಷೆಸ್ ಹಾಕ್ತಾ ಇದ್ದೀನಿ. ಈ ಥರ ಮತ್ತು ಚೈನ್ಸ್ ಬಂದಮೇಲೆ ಚೈನ್ಸ್ ಮೇಲೆ ನಾಲ್ಕು ಚೈನ್ ಹಾಕೋಬೇಕು. ಅದೇ ಥರ ನಾಲ್ಕು ಚೈನ್ ಹಾಕ್ಕೊಂಡು ನೆಕ್ಸ್ಟು ಡಬಲ್ ಕ್ರೋಷೆ ಇರುತ್ತಲ್ಲ, ನೆಕ್ಸ್ಟ್ ಕಂಬ ಅಂತಲೂ ಹೇಳ್ತೀವಿ, ಅಲ್ಲಿಗೆ ಇದನ್ನ ಲಾಕ್ ಮಾಡ್ಕೋತಾ ಇದ್ದೀನಿ ದಾರನ. ನೋಡಿ, ಈಗ ಚೈನ್ಸ್ ಮೇಲೆ ಚೈನ್ಸ್ ಬಂತು, ಡಬಲ್ ಕ್ರೋಷೆಸ್ ಮೇಲೆ ಸಿಂಗಲ್ ಕ್ರೋಷೆಸ್ ಹಾಕಿದ್ದೆ. ನೆಕ್ಸ್ಟ್ ಈಗ ಇನ್ನೂ ಒಂದ್ಸಲ ಸಿಂಗಲ್ ಕ್ರೋಷೆ ಹಾಕೋಬೇಕು. ನೋಡಿ, ಈ ಥರ ಸಿಂಗಲ್ ಕ್ರೋಷೆ ಹಾಕೋತಾ ಇದ್ದೀನಿ.
ನೆಕ್ಸ್ಟ್ ಈಗ ಡೈರೆಕ್ಟಾಗಿ ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಈಗ ಒಂದು ಡಬಲ್ ಕ್ರೋಶೆ ಹಾಕೊಳ್ಳೋದಾದ್ಮೇಲೆ 3 ಚೈನ್ ಹಾಕೋತೀನಿ. 3 ಚೈನ್ ಹಾಕ್ಕೊಂಡು ಈಗ ಹಾಕಿರ್ತೀರಲ್ಲ ಡಬಲ್ ಕ್ರೋಶೆ ಅದಕ್ಕೆ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಮತ್ತೆ ಒಂದು ಡಬಲ್ ಕ್ರೋಶೆ ಹಾಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 4 ಚೈನ್ ಹಾಕೋಬೇಕು, ಸಾರಿ 3 ಚೈನ್ ಹಾಕೋಬೇಕು. 3 ಚೈನ್ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಗೇ ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಇದೇ ಸ್ಟೆಪ್ ಬರುತ್ತೆ. ಒಂದು ಡಬಲ್ ಕ್ರೋಶೆ, ಹಾಗೆ 3 ಚೈನ್ದು ಲಾಕ್ ಅದೇ ಡಬಲ್ ಕ್ರೋಶೆಗೇ, ಒಂದು ಪಿಕಾಟ್ ಸ್ಟಿಚ್ ಥರ ಬರುತ್ತೆ. ಆರ್ಚ್ ಕಂಪ್ಲೀಟ್ ಆಗೋಕ್ಕೆ ನಾನೊಂದು 6 ರಿಂದ 7 ಅಷ್ಟೇ ಹಾಕ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಇದು ದಾರ ಒಂಚೂರು ಡಿಫ್ರೆಂಟ್ ಆಗಿರೋದ್ರಿಂದ ಕಮ್ಮಿ ಕಂಬಗಳು ಬರುತ್ತೆ. ಅದು ನೀವು ಸಿಲ್ಕ್ ಥ್ರೆಡ್ ಯೂಸ್ ಮಾಡಿದರೆ ಹತ್ತತ್ರವಾಗಿ ಇನ್ನೂ ಚೆನ್ನಾಗೇ ಬರುತ್ತೆ. ನೋಡಿ ಈಗ ಆರ್ಚ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ನಾನು 5ನೇ ಡಬಲ್ ಕ್ರೋಶೆಗೆ ಇದನ್ನ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಈಗ ಮತ್ತೆ ಚೈನ್ಸ್ ಗ್ಯಾಪ್ ಸಿಗುತ್ತಲ್ಲ, ಚೈನ್ಸ್ ಗ್ಯಾಪಲ್ಲಿ ಮತ್ತೆ 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಸ್ಟಾರ್ಟಿಂಗಲ್ಲಿ ಇದನ್ನ ಲಾಕ್ ಮಾಡಬೇಕು. ಈ ಚೈನ್ಸ್ ಗ್ಯಾಪಲ್ಲೇ ನಿಮ್ಮದು ಕುಚ್ ಬರುತ್ತೆ. ಸೊ ಸ್ಟೆಪ್ ಇದೇ ಥರ ಸ್ಟೆಪ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ನೀವು ಹಾಕಿದ್ರೂ ಕೂಡ. ತುಂಬ ಸಿಂಪಲ್ ಆಗಿದೆ, ನೀವು ಒಂದ್ಸಲ ಟ್ರೈ ಮಾಡಿ. ಏನಾದರೂ ಡಿಫಿಕಲ್ಟಿ ಅಂತ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋನ ಒಂದ್ಸಲ ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.